ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಿಸ್ಬೇಕಾ ಹಾಗಾದರೆ ನೀವೆಲ್ಲರೂ ಇಂತಹ ಹಣ್ಣುಗಳನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಸರಿಯಾದ ಪ್ರಮಾಣದಲ್ಲಿ ಇರಲೇಬೇಕು ಕಬ್ಬಿಣ ವಿಟಮಿನ್ ಸಿ ಹಾಗೂ ಇತರ ಪೌಷ್ಟಿಕಾಂಶಗಳಿರುವ ಹಣ್ಣುಗಳನ್ನು ಸೇವಿಸೋದ್ರಿಂದ ಹಿಮೋಗ್ಲೋಬಿನ್ ಮಟ್ಟ ಸುಧಾರಿಸುತ್ತೆ ಹಾಗಾದರೆ ಆ ಹಣ್ಣುಗಳು ಯಾವುದು ಅಂತ ಹೇಳಿ ತಿಳಿಬೇಕಾ ವಿಳಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಮೊದಲಿಗೆ ದ್ರಾಕ್ಷಿ ಹಣ್ಣು ದ್ರಾಕ್ಷಿಯಲ್ಲಿ ಕಬ್ಬಿಣ ವಿಟಮಿನ್ ಸಿ ಅಂಶ ಸಮೃದ್ಧವಾಗಿದೆ ಇದು ಕಬ್ಬಿಣದ ಅಂಶವನ್ನು ದೇಹ ಉತ್ತಮವಾಗಿ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಎರಡನೇದು ಕಿತ್ತಳೆ ಕಿತ್ತಳೆ ಆರೆಂಜ್ ಹಣ್ಣಿನಲ್ಲೂ ವಿಟಮಿನ್ ಸಿ ಹೇರಳವಾಗಿದೆ ಇದು ಸಸ್ಯ ಆಧಾರಿತ ಆಹಾರ ಈ ಹಣ್ಣು ಸಹ ಕಬ್ಬಿಣವನ್ನು ದೇಹವು ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಮೂರನೇದು ಸ್ಟ್ರಾಬೆರಿ ಸ್ಟ್ರಾಬೆರಿನಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತೆ ಇದು ನಮ್ಮ ದೇಹಕ್ಕೆ ಆರೋಗ್ಯಕರವಾದ ಹಿಮೋಗ್ಲೋಬಿನ್ ಮಟ್ಟವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣು ಆರೋಗ್ಯಕ್ಕೆ ತುಂಬಾ ಉತ್ತಮ ಇದು ನಮ್ಮ ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಿಸೋದಕ್ಕೆ ನೇರವಾಗಿ ಸಹಾಯ ಮಾಡುತ್ತೆ ದೇಹಕ್ಕೆ ಬೇಕಾದಷ್ಟು ನೀರಿನ ಅಂಶವನ್ನು ಸಹ ಇದು ಒದಗಿಸಿಕೊಡುತ್ತೆ ಈ ಬೇಸಿಗೆ ಕಾಲದಲ್ಲಿ ಕಲ್ಲಂಗಡಿ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ನೀರಿನ ಮಟ್ಟ ಸಹ ಉತ್ತಮವಾಗಿರುತ್ತೆ ಮತ್ತು ಬಾಳೆಹಣ್ಣು ಬಾಳೆಹಣ್ಣಿನಲ್ಲೂ ಕೂಡ ಕಬ್ಬಿಣ ವಿಟಮಿನ್ ಬಿ ಸಿಕ್ಸ್ ಉತ್ತಮವಾಗಿರೋದ್ರಿಂದ ಹಿಮೋಗ್ಲೋಬಿನ್ ಉತ್ಪತ್ತಿಯನ್ನು ಮಾಡೋದಕ್ಕೆ ಇದು ಪ್ರಮುಖ ಪಾತ್ರವನ್ನು ಹೊಯಿಸುತ್ತೆ ದಾಳಿಂಬೆ ದಾಳಿಂಬೆಯಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ರಕ್ತವನ್ನು ಹೆಜ್ಜಿಸುತ್ತೆ ಕಬ್ಬಿಣ ಮತ್ತು ವಿಟಮಿನ್ ಸಿ ಇದರಲ್ಲಿ ಇರೋದರಿಂದ ಕಬ್ಬಿಣದ ಉಳುವಿಕೆಯನ್ನು ಉತ್ತಮಗೊಳಿಸಿ ಹಿಮೋಗ್ಲೋಬಿನನ್ನು ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಸೇಬು ಈ ಸೇಬಿನಲ್ಲಿ ಸಿಗುವಂತಹ ಆರೋಗ್ಯ ಪ್ರಯೋಜನಗಳು ತುಂಬಾ ಇದೆ ಇದರಲ್ಲೂ ಸಹ ಕಬ್ಬಿಣ ಮತ್ತು ವಿಟಮಿನ್ ಸಿಯನ್ನು ನೋಡ್ತೀವಿ ಈ ಸೇಬಿನಲ್ಲಿ ಸೇಬು ಸಹ ನಮ್ಮ ದೇಹವು ಕಬ್ಬಿಣವನ್ನು ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಪೇರಳೆ ಹಣ್ಣು ಕಡೆಯದಾಗಿ ಪೇರಳೆ ಹಣ್ಣು ಈ ಸೀಬೆ ಹಣ್ಣು ಪೇರಳೆ ಹಣ್ಣಿನಲ್ಲೂ ಸಹ ವಿಟಮಿನ್ ಸಿ ಸಮೃದ್ಧವಾಗಿದೆ ಹಾಗೂ ಇದು ಕಬ್ಬಿಣ ಸಮೃದ್ಧವಾಗಿದೆ ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಿಸೋದಕ್ಕೆ ಈ ಹಣ್ಣು ಸಹ ತುಂಬಾ ಹೆಲ್ಪ್ಫುಲ್ ಆಗಿದೆ ಕೇಳಿದ್ರಲ್ಲ ದಾಳಿಂಬೆ ಆಗಿರಬಹುದು ಬಾಳೆಹಣ್ಣು ಕಲ್ಲಂಗಡಿ ಸ್ಟ್ರಾಬೆರಿ ಕಿತ್ತಳೆ ದ್ರಾಕ್ಷಿ ಹಣ್ಣು ಹಿಮೋಗ್ಲೋಬಿನ್ ಈ ಎಲ್ಲವೂ ಸಹ ನಮಗೆ ಈ ಸೀಸನ್ನಲ್ಲಿ ಬೇಸಿಗೆ ಕಾಲದಲ್ಲಿ ಸಿಗುವಂತಹ ಹಣ್ಣುಗಳೇ ಆಗಿದೆ ಆಲ್ಮೋಸ್ಟ್ ಎಲ್ಲ ಸೀಸನ್ನಲ್ಲೂ ಸಿಗುವಂಥ ಹಣ್ಣುಗಳು ಆಗಿದೆ ಹಾಗಾಗಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಾಗಿಸುವುದಕ್ಕೆ ಈ ಹಣ್ಣುಗಳನ್ನು ಸೇವಿಸಬೇಕು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ